Guys, 2016 question paper ಅಲ್ಲಿ ಒಂದು 5 marks question ಇದೆ. Mr. Vakil, Vakil ಅಂದ್ರೆ ಯಾರು? Lawyer. Following resistance payments for the year ending March 2022, compute his professional income. Consultation fee. ಏನಪ್ಪಾ ಆಗುತ್ತೆ? Lawyer ಗೆ ಅದು ಇನ್ಕಮ್ ಆಗುತ್ತೆ. ಸೊ ಅದಕ್ಕೆ ಕನ್ಸಲ್ಟೇಷನ್ ಫೀ ಎಷ್ಟಪ್ಪ? 2 lakhs. ಆಮೇಲೆ ಡ್ರಾಫ್ಟಿಂಗ್ ಚಾರ್ಜಸ್. ಡ್ರಾಫ್ಟಿಂಗ್ ಚಾರ್ಜಸ್ ನೋಡಿ, ಒಬ್ಬ ಲಾಯರ್ ಗೆ ಡ್ರಾಫ್ಟಿಂಗ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತಾನೆ. ಏನದು ಅಂತ ಹೇಳಿದ್ರೆ, ಈಗ ಒಬ್ಬ ಕ್ಲೈಂಟ್ ಬರ್ತಾನೆ ಅಂದ್ರೆ ಕಕ್ಷಿದಾರ ಅಂತ ಹೇಳ್ತಾನೆ, ಅವನ್ ಪ್ರಾಬ್ಲಮ್ ಎಲ್ಲ ಹೇಳ್ತಾನೆ, ಅದನ್ನ ಪೇಪರ್ ಅಲ್ಲಿ ಬರ್ಕೊಳ್ತಾನೆ, ಅದನ್ನ ಕಂಪ್ಯೂಟರ್ ಅಲ್ಲಿ ಕ್ಲೀನ್ ಆಗಿ ಡ್ರಾಫ್ಟ್ ಮಾಡಿ ಲೆಟರ್ ಮಾಡಿ ಅದಕ್ಕೆಲ್ಲ ಫೀಸ್ ಅಂತ ಚಾರ್ಜ್ ಮಾಡ್ತಾನೆ, ಅದನ್ನೇ ಡ್ರಾಫ್ಟಿಂಗ್ ಚಾರ್ಜಸ್ ಅಂತ ಹೇಳ್ತಾನೆ. ಡಿವಿಡೆಂಡ್ ರಿಸೀವ್ ಇನ್ಕಮ್ ಅಲ್ಲ. ಯಾವ ಇನ್ಕಮ್ ಅಲ್ಲ? ಪ್ರೊಫೆಷನಲ್ ಇನ್ಕಮ್ ಅಲ್ಲ. ಲೆಕ್ಚರ್ಸ್ ಇನ್ ಲಾ ಕಾಲೇಜ್ ಆಸ್ ಎ ಗೆಸ್ಟ್ ಫ್ಯಾಕಲ್ಟಿ. ಇವನು ಎಲ್ ಎಲ್ ಬಿ ಓದಿದ್ದಾನೆ, ಲಾಯರ್ ಆಗಿದ್ದಾನೆ, ಯಾವ್ದೋ ಒಂದು ಕಾಲೇಜ್ ಅಲ್ಲಿ ಎಲ್ ಎಲ್ ಬಿ ಕಾಲೇಜ್ ಅಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಹೋಗ್ತಾ ಇದ್ದಾನೆ. ಅವನು ಗೆಸ್ಟ್ ಲೆಕ್ಚರ್ ಆದ್ರಾಗೂ ಹೋಗ್ಲಿ, ಪರ್ಮನೆಂಟ್ ಆಗಾದ್ರೂ ಹೋಗ್ಲಿ, ಏನಾದ್ರೂ ಆಗ್ಲಿ, ಅದು ಪ್ರೊಫೆಷನಲ್ ಇನ್ಕಮ್, ಲಾಯರ್ಗೆ ಇನ್ಕಮ್ ಅಲ್ಲ. ಸರ್, ಹಾಗಾದ್ರೆ ಗೆಸ್ಟ್ ಲೆಕ್ಚರ್ ಫೀ ಎಲ್ಲಿ ಬರುತ್ತೆ ಅಂದ್ರೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಸಪೋಸ್ ಅವ್ನು ಲೆಕ್ಚರರ್ ಆಗಿ ಪಾರ್ಟ್ ಟೈಮ್ ಆಗಿ ಹೋಗ್ತಾ ಇದ್ದಾರೆ, ಸ್ಯಾಲರಿ ಬರ್ತಾ ಇದೆ ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ ಟ್ಯಾಕ್ಸ್ ಮಾಡ್ತೀವಿ. ಗೆಸ್ಟ್ ಲೆಕ್ಚರ್ ಆಗಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಮಾಡ್ತೀವಿ, ಇಲ್ಲಿ ಯಾವ್ದೇ ಕಾರಣಕ್ಕೂ ಮಾಡೋದಿಲ್ಲ. ನೆಕ್ಸ್ಟ್ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್. ಓಕೆನಾ, ಕ್ಲೈಂಟ್ ಇಂದ ಬರ್ತಕ್ಕಂಥದ್ದು ಇನ್ಕಮ್ ಆಗುತ್ತೆ. ಸೊ ಗಿಫ್ಟ್ ಫ್ರಮ್ ಕ್ಲೈಂಟ್ ಎಷ್ಟಪ್ಪ ಅಂತ? 30,000. ಅಲ್ಲಿ ಟೋಟಲ್ ಎಷ್ಟಾಯ್ತು? 3,80,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಏನೇನಿದೆ ಪೇಮೆಂಟ್ಸ್ ಅಲ್ಲಿ? ಆಫೀಸ್ ರೆಂಟ್ ಎಷ್ಟಪ್ಪ ಅದು? 1,20,000. ಆಮೇಲೆ ಸ್ಯಾಲ್ರಿ ಟು ನರ್ಸಮ್ಮನ, ಸಾರಿ, ಸ್ಯಾಲ್ರಿ ಟು ಸ್ಟಾಫ್, ಸ್ಯಾಲ್ರಿ ಟು ಸ್ಟಾಫ್ 84,000. ಆಮೇಲೆ ಕಾರ್ ಎಕ್ಸ್ಪೆನ್ಸಸ್ 25% ಪರ್ಸನಲ್ ಅಂತ ಹೇಳಿದೆ. ಇನ್ನ 75% ಏನಾಗುತ್ತೆ? ನಾವು ಪರ್ಸನಲ್ ಬೇಡ, ಇಲ್ಲೇನ್ ಬೇಕಾಗಿರೋದು ನೋಡಿ, ಪ್ರೊಫೆಷನಲ್. ಸೊ ಹಾಗಾದ್ರೆ ಕಾರ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಪ್ಪ ಟೋಟಲ್? 40,000. ಅದರಲ್ಲಿ 75% 30,000 ಪ್ರೊಫೆಷನ್ ಆಗುತ್ತೆ. ನೆಕ್ಸ್ಟ್ ಬುಕ್ಸ್, ಆನ್ಯುಯಲ್ ಆದ್ರೂ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಎಷ್ಟಿದೆಯಪ್ಪ? ಅದರಲ್ಲಿ ಎಷ್ಟು ಪರ್ಸೆಂಟ್? 40%, 4,000. ನೆಕ್ಸ್ಟ್ ಏನಪ್ಪ ಇದೆ? ಪಿಪಿಎಫ್ ನೋಡಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದು ಅವನು ಪರ್ಸನಲ್ ಸೇವಿಂಗ್ಸ್, ಎಕ್ಸ್ಪೆನ್ಸಸ್ ಅಲ್ಲ, ಸೇವಿಂಗ್ಸ್. ಅದು ಈಗ ನನಗೆ ದುಡ್ಡು ಬರುತ್ತೆ, ನಾನು ಎಲ್ಲೂ ಕಾಲೇಜಲ್ಲಿ ಕೆಲಸ ಮಾಡ್ತಲ್ಲ, ಎಲ್ಲ ಎಲ್ಲ ಏನೋ ಪರ್ಸನಲ್. ನಾನು ಟ್ಯೂಷನ್ ಮಾಡ್ಕೊಂಡಿದ್ದೀನಿ, ನನ್ನ ಇನ್ಕಮ್ ಅಲ್ಲಿ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಹೋಗಿ, ಹೌದಾ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಅಕೌಂಟ್ ಓಪನ್ ಮಾಡಿ ಪ್ರತಿ ತಿಂಗಳು ನಾನು ಸ್ವಲ್ಪ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಕಟ್ತಾ ಇದ್ರೆ ರಿಟೈರ್ಮೆಂಟ್ ಟೈಮ್ಗೆ ನನಗೆ ಪೆನ್ಷನ್ ಬರುತ್ತೆ. ಬೇಕಾದ್ರೆ ದುಡ್ಡು ನಾನು ಎಷ್ಟು ಕಟ್ಟಿದ್ದೀನೋ ಅಷ್ಟನ್ನು ಬಡ್ಡಿ ಸಮೇತ ಡ್ರಾ ಮಾಡ್ಕೊಳ್ಬಹುದು, ಅದು ನನ್ನ ಪರ್ಸನಲ್ ಇನ್ಕಮ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಕ್ಸ್ಪೆನ್ಸಸ್ ಅಲ್ಲ. ಅಷ್ಟೇ ಅಲ್ವಾ? ಎಷ್ಟಾಯ್ತು? 2 lakh. ಇದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್. ಅರ್ಥ ಆಯ್ತಾ ಎಲ್ಲರಿಗೂ?